ಶ್ವೇತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ನೋಡ್ತಿರೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮಾಡ್ತಿರೋದು ವೆಜ್ ಸೋಯಾ ಕೀಮಾ ಮಸಾಲ. ಯೂಶ್ವಲಾಗಿ ಎಲ್ಲ ನಾನ್ ವೆಜ್ಜಲ್ಲಿ ಇರುತ್ತೆ, ವೆಜಿಟೇರಿಯನ್ಸ್ಗೆ ಆಪ್ಷನ್ನೇ ಇಲ್ಲ. ಸೊ ಅದಕ್ಕೆ ಸೋಯಾ ಇಟ್ಕೊಂಡು ಮಾಡೋಣ ಅಂತ. ಹೇಗೆ ಮಾಡೋದು ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು, ಒಂದು ಕಪ್ಪು ನಾನು ಸೋಯಾ ಚಂಕ್ಸ್ನ 10 ನಿಮಿಷ ಬಿಸಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಅದು ನೆಂದ ಮೇಲೆ ಈ ಥರ ಮೆತ್ತಗಾಗಿರುತ್ತೆ. ಆಮೇಲೆ 1 ಸ್ಪೂನ್ ಜೀರಿಗೆ, ಸ್ವಲ್ಪ ಚಕ್ಕೆ ಪುಡಿ, ಇಲ್ಲಾಂದರೆ ಒಂದಿನ ಚಕ್ಕೆ ಇದ್ದರೂ ಆಯಿತು, ಸ್ವಲ್ಪ ಗರಂ ಮಸಾಲ, ಚಿಲ್ಲಿ ಪೌಡರು, ಉಪ್ಪು, ಮತ್ತು ಅರಿಶಿನ, ಹೆಚ್ಚಿಟ್ಕೊಂಡಿರೋವಂಥ 2 ಈರುಳ್ಳಿ, 2 ಟೊಮೆಟೊ, 1 ¼ ಕಪ್ಪು ಮೊಸರು, ಚಕ್ಕೆ, ಲವಂಗ, 1 ಏಲಕ್ಕಿ. ಮೊದಲಿಗೆ ಈ ನೆನೆಸಿಟ್ಕೊಂಡಿರೋವಂಥ ಸೋಯಾ ಚಂಕ್ಸ್ನ ಚೆನ್ನಾಗಿ ನೀರು ಹಿಂಡಿ ಚೆನ್ನಾಗಿ 1-2 ಸತಿ ವಾಶ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ನೀರು ಹಾಕ್ದೇ ಗ್ರೈಂಡ್ ಮಾಡ್ಕೋಬೇಕು. ತುಂಬ ಪೇಸ್ಟ್ ಪೇಸ್ಟಾಗಿ ಮಾಡ್ಕೋಬೇಡಿ, ನೀರು ಹಾಕಬೇಡಿ. ಗ್ರೈಂಡ್ ಮಾಡ್ಕೊಂಡು ಒಂದು ಕಡೆ ಇಟ್ಟು ಇವಾಗ ಕಡಾಯಿಗೆ ಸ್ಟವ್ ಆನ್ ಮಾಡಿಕೊಂಡು 1 ಸ್ಪೂನ್ ಇಲ್ಲ 2 ಸ್ಪೂನ್ ಅಷ್ಟು ತುಪ್ಪ ಹಾಕಿ, ಜೊತೆಗೆ ಬೇಕಿದ್ರೆ 1 ಸ್ಪೂನ್ ಎಣ್ಣೆ ಹಾಕ್ಬೋದು. ಇವಾಗ ಅದಕ್ಕೆ ಜೀರಿಗೆ, ಏಲಕ್ಕಿ, ಲವಂಗ ಮತ್ತು ಚಕ್ಕೆ ಹಾಕ್ತೀನಿ. ಚಕ್ಕೆ ಪೌಡ್ರ್ ಇಲ್ಲಾಂದರೆ 1 ಚಕ್ಕೆ ಹಾಕ್ಕೋಬೋದು, ಇಲ್ಲಾಂದರೆ ಜೊತೆಗೆ ಸ್ಟಾರ್ ಅನೈಸ್ ಸಿಗುತ್ತಲ್ಲ ಅದು ಹಾಕ್ಕೋಬೋದು. ಅದಾದಮೇಲೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಳ್ಳಿ. ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟು, ಇದು ಆಪ್ಷನಲ್ಲೂ ಬಟ್ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದು ಫ್ರೈ ಆದಮೇಲೆ ಹೆಚ್ಚಿಟ್ಕೊಂಡಿರೋಂಥ ಟೊಮೆಟೊ ಹಾಕ್ಕೊಳ್ಳಿ. ಟೊಮೆಟೊ ಸಣ್ಣದಾಗಿ ಹೆಚ್ಕೊಂಡ್ರೆ ಸ್ವಲ್ಪ ಬೇಯೋದು ಲೇಟ್ ಆಗುತ್ತೆ, ದಪ್ಪ ದಪ್ಪಗೆ ಇಲ್ಲ ಉದ್ದುದಕ್ಕೆ ಹೆಚ್ಕೊಂಡ್ರೆ ಬೇಗ ಬೇಯುತ್ತೆ. ಕವರ್ ಮಾಡಿ 1-2 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಟೊಮೆಟೊ ಚೆನ್ನಾಗಿ ಮೆತ್ತಗೆ ಬೆಂದಮೇಲೆ ಚೆನ್ನಾಗಿ ಕೂಡಿಸ್ಕೊಂಡು ಅದನ್ನು ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳೋ ಥರ ಮಾಡಿದ್ರೆ ಬೇಗ ಇನ್ನೂ ಬೇಯುತ್ತೆ. ಈ ಥರ ಮ್ಯಾಶ್ ಮಾಡಿಕೊಂಡು ಹುರ್ಕೊಂಡ್ಮೇಲೆ ಇವಾಗ ಮಸಾಲೆಗಳನ್ನ ಆ್ಯಡ್ ಮಾಡೋಣ. ಮೊದಲಿಗೆ ನಾನು 1/4 ಕಪ್ಪಿಂದ 1 ಸ್ಪೂನ್ ಅಷ್ಟು ಚಿಲ್ಲಿ ಪೌಡ್ರು, ಸ್ವಲ್ಪ ಗರಂ ಮಸಾಲ, ಉಪ್ಪು ಮತ್ತು ಧನಿಯಾ ಪೌಡ್ರು, ಇದಕ್ಕೆ ಜೀರಿಗೆ ಪೌಡ್ರ್ ಹಾಕಬೇಡಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನೀವು ಬೇಕಾದ್ರೆ ಜಾಸ್ತಿ ಕ್ವಾಂಟಿಟಿ ಮಾಡಿಕೊಂಡ್ರೆ ಇನ್ನೂ ಸ್ವಲ್ಪ ಈ ಮಸಾಲೆಗಳನ್ನೆಲ್ಲ ಜಾಸ್ತಿ ಹಾಕ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಂದು ಸ್ವಲ್ಪ ಅರಿಶಿನ ಪೌಡ್ರ್ ಹಾಕಿ, ಇವಾಗ ಮಿಕ್ಸ್ ಆದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು 1-2 ನಿಮಿಷ ಆರಕ್ಕೆ ಬಿಟ್ಬಿಡಿ. ಅದು ಆರದ ಮೇಲೆ ಮೊಸರು ಹಾಕ್ಕೊಳ್ಳಿ. ಬಿಸಿ ಇದ್ದಾಗಲೇ ಮೊಸರು ಹಾಕ್ಕೊಂಡ್ರೆ ಮೊಸರು ಒಡೆದು ಒಂಥರ ನಾರ್ಮಲ್ ಗ್ರೇವಿ ಟೈಪ್ ಬರೋಲ್ಲ, ನೀರು ನೀರಂಗೆ ಆಗಿಬಿಡುತ್ತೆ. ಅದಕ್ಕೆ ಮೊಸರು ಹಾಕ್ಕೋಬೇಕು ಅಂದರೆ ಸ್ಟವ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾದಮೇಲೆ ಮೊಸರು ಹಾಕ್ಕೊಂಡು ಅದು ಆಫ್ ಆಗಿದ್ದಾಗಲೇ ಚೆನ್ನಾಗಿ ಕೂಡಿಸ್ಕೊಳ್ಳಿ. ಚೆನ್ನಾಗಿ 1-2 ನಿಮಿಷ ಮಿಕ್ಸ್ ಮಾಡ್ಕೋತಾನೆ ಇರಿ, ಅದು ಗ್ರೇವಿ ಜೊತೆ ನೀಟಾಗಿ ಮಿಕ್ಸ್ ಆಗಬೇಕು. ಇದು ಮೊಸರು ಆಪ್ಷನಲ್ಲೂ ಬಟ್ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ಮೇಲೆ ಸ್ಟವ್ ಆನ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು 1-2 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಆ ಮಸಾಲೆ ಎಲ್ಲ ಮೊಸರು ಜೊತೆ ಮಿಕ್ಸ್ ಆಗುತ್ತೆ, ಕಲರ್ ಕೂಡ ಚೇಂಜ್ ಆಗುತ್ತೆ. ಆವಾಗ ಈ ಮಿಕ್ಸಿಗೆ ಹಾಕ್ಕೊಂಡಿರೋ ಸೋಯಾ ಚಂಕ್ಸ್ನ ಹಾಕ್ಕೊಳ್ಳಿ. ಬೇಕಿದ್ರೆ ನೀವು ಬಟಾಣಿ ಕೂಡ ಹಾಕ್ಕೋಬೋದು. ಬಟಾಣಿ ಹಾಕ್ಕೋಬೇಕು ಅಂದರೆ ಹಸಿ ಬಟಾಣಿ ಇದ್ದರೆ ಇವಾಗಲೇ ಈರುಳ್ಳಿ ಜೊತೆ ಹಾಕ್ಕೋಬೋದು, ಇಲ್ಲ ಫ್ರೋಝನ್ ಇದ್ದರೆ ಇವಾಗ ಈ ಸೋಯಾ ಚಂಕ್ಸ್ ಆ್ಯಡ್ ಮಾಡಿದಾಗ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಬೇಯಿಸಿ, ಸ್ವಲ್ಪ ಗಟ್ಟಿಯಾಗಿರುತ್ತೆ. ಇವಾಗ 1 ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡು ಇದು ತುಂಬ ಗಟ್ಟಿಯಾಗಿಬಿಡುತ್ತೆ, ಆಮೇಲೆ ಡ್ರೈ ಆಗಿಬಿಡುತ್ತೆ, ಗ್ರೇವಿ ಟೈಪ್ ಬರೋಲ್ಲ, ಪಲ್ಯ ಥರ ಆಗುತ್ತೆ. ಅದಕ್ಕೋಸ್ಕರ 1/2 ಲೋಟ ಅಷ್ಟು ನೀರು, ನಾನಿಲ್ಲಿ ಸೋಯಾ ಚಂಕ್ಸ್ ನೆನೆಸಿಟ್ಕೊಂಡಿತ್ತನಲ್ಲ ಆ ನೀರನ್ನೇ ಹಾಕೋತಿದ್ದೀನಿ. ಇದು ಇನ್ನೂ ಟೇಸ್ಟ್ ಒಳ್ಳೆ ಟೇಸ್ಟ್ ಕೊಡುತ್ತೆ.
ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಕೂಡಿಸ್ಕೊಳ್ಳಿ. ಒಂದು 2 ನಿಮಿಷ ಕವರ್ ಮಾಡಿ ಕೂಡಿಸ್ಕೊ, ಚೆನ್ನಾಗಿ ಬೇಯಕ್ಕೆ ಬಿಡಿ. ಚೆನ್ನಾಗಿ ಕುದಿ ಬಂದಾಗ ಒಂದು ಸ್ಪೂನ್ ತುಪ್ಪ ಹಾಕಿ, ಇದು ಆಪ್ಷನಲ್ಲು ಬಟ್ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಅಕಸ್ಮಾತ್ ಸ್ವಲ್ಪ ಖಾರ ಜಾಸ್ತಿ ಆಗಿದ್ದರೂ ಉಪ್ಪು ತುಪ್ಪ ಹಾಕೋದ್ರಿಂದ ಸ್ವಲ್ಪ ಖಾರನೂ ಕಮ್ಮಿ ಆಗುತ್ತೆ. ಇವಾಗ ಒಗ್ಗರಣೆಗೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ನಾನು ಒಂದು 1/4 ಚಮಚ ಜಿಂಜರ್ ಪೌಡ್ರ್ ಹಾಕೋತಿದ್ದೀನಿ. ನಿಮ್ಮ ಇಲ್ಲ ಅಂದರೆ ತುರಿದಿಟ್ಕೊಂಡ್ಬಿಟ್ಟು ಶುಂಠಿನ ಹಾಕ್ಕೊಳ್ಳಿ. ಆಮೇಲೆ 1/4 ಸ್ಪೂನು ಚಿಲ್ಲಿ ಪೌಡ್ರು, ಇದ್ರ ಬದಲು ಇಲ್ಲ ರೆಡ್ ಕಲರ್ ಫುಡ್ ಇದ್ರದ್ದು ಫುಡ್ ಕಲರ್ ಇದ್ದರೂ ಹಾಕ್ಕೋಬೋದು. ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ, ಒಳ್ಳೆ ಕಲರ್ ರೆಡ್ ಕಲರ್ ಬರುತ್ತೆ. ಚಿಲ್ಲಿ ಪೌಡ್ರ್ ಜಾಸ್ತಿ ಆಯಿತು ಬೇಡ ಅಂದರೆ ಬೇಡ ಆಪ್ಷನಲ್ಲು, ಬಟ್ ಶುಂಠಿನ ಚೆನ್ನಾಗಿ ತುರ್ಕೊಂಡು ಹಾಕ್ಕೊಂಡ್ರು, ಉದ್ದುದ್ದಾಗಿ ತುರ್ಕೊಂಡು ಹಾಕ್ಕೊಂಡ್ರು ಇನ್ನೂ ಒಳ್ಳೆ ಟೇಸ್ಟ್ ಕೊಡುತ್ತೆ. ಬೇಕಾದರೆ ಇನ್ನೊಂದು ಸತಿ ಇದೆಲ್ಲ ಆರೋಯಿತು ಅನ್ನುವಾಗ ಬೇಕಾದ್ರೆ ಇನ್ನೊಂದು ಒಗ್ಗರಣೆ ಹಾಕ್ಕೊಂಡು ಹಸಿಮೆಣಸಿನ್ಕಾಯಿ ಜೊತೆ ಕೂಡ ಹಾಕ್ಬೋದು. ಇವಾಗ ವೆಜ್ ಸೋಯಾ ಕೀಮ ರೆಡಿ ಆಗಿದೆ. ಚಪಾತಿ ಇಲ್ಲ ದೋಸೆ ಜೊತೆ ತುಂಬ ಚೆನ್ನಾಗಿರುತ್ತೆ. ಇದು ಬಿಸಿ ಬಿಸಿಯಾಗಿ ತಿಂದಾಗಲೇ ಚೆನ್ನಾಗಿರುತ್ತೆ. ಮಾಡಿ ನೋಡಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.